ವಿಧಾನಸೌಧ ಕಟ್ಟಡ ಆಗೈತಿ. ಇವತ್ತೇನು ಬೆಂಗಳೂರಲ್ಲಿ ವಿಧಾನಸೌಧ ಐತಿ, ಆ ವಿಧಾನಸೌಧದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕಲಾಪಗಳು ಸಹಿತ ಬೆಳಗಾವಿಯಿಂದ ಪ್ರಾರಂಭ ಆಗ್ತಾವು. ಅದಕ್ಕೆ ಪೂರಕವಾಗಿನೇ ಇಲ್ಲಿ ಈ ಸುವರ್ಣಸೌಧವನ್ನು ಕಟ್ಟುವಂಥ ನಿರ್ಣಯ ಸರ್ಕಾರದವರು ಅಧಿಕೃತವಾಗಿ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡುವ ಮುಖಾಂತರ ಮಾಡಿದರು. ಕನಿಷ್ಠ ಪಕ್ಷ ಉತ್ತರ ಕರ್ನಾಟಕ ಭಾಗದ ಬೇಕು ಬೇಡಿಕೆಗಳಿಗೆ ಪೂರಕವಾದಂಥ ಸರ್ಕಾರ ಮಟ್ಟದ ಸ್ಪಂದನೆಗಳು ಈ ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧ ಕಟ್ಟಡದಿಂದ ದೊರೆಯುತ್ತವನ್ನುವಂಥ ಭಾವನೆ ಇತ್ತು. ಅದಕ್ಕೆ ಪೂರಕವಾಗಿ ಸರ್ಕಾರ ದೃಢ ಸಂಕಲ್ಪದಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೆಕ್ರೆಟರಿಯೇಟ್ ಮಟ್ಟದ ಕಾರ್ಯಾಲಯ ಪ್ರಾರಂಭ ಮಾಡ್ತಾರೋ. ಈ ಭಾಗದ ಜನರ ಬೇಕು ಬೇಡಿಕೆಗೆ ಪೂರಕವಾದ ಅಂತಿಮ ಆದೇಶಗಳು ನಮಗೆ ಇಲ್ಲಿಂದ ಸಿಗ್ತಾವು. ನಾವಿನ್ನು ಬೆಂಗಳೂರಿಗೆ ಅಲ್ದಾಟ ಆಗೋದು ತಪ್ಪು ಐತೆ ಅನ್ನುವಂಥ ಭಾವನೆ ಬಂದಿತ್ತು. ಅದರ ಜೊತೆಗೆ ಇನ್ನೊಂದು ದೊಡ್ಡ ಕನಸಿತ್ತು, ಅಧಿಕೃತವಾಗಿ ಬೆಳಗಾವಿ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಆಗುತ್ತೆ, ಘೋಷಣೆಯನ್ನು ಸಹಿತ ಆಗ್ತೈತೆ ಅನ್ನುವಂಥ ಭಾವನೆ ನಮ್ದಿತ್ತು. ಅದಕ್ಕೆ ಪೂರಕವಾದಂಥ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀವಿ. ಆದರೆ ಇಲ್ಲಿಯವರೆಗೂ ಸಹಿತ ಪಾಠಾಚಾರದ 10 ದಿವಸಗಳ ಒಂದು ವರ್ಷದೊಳಗೆ 10 ದಿವಸ ಅಧಿವೇಶನ ಬಿಟ್ಟರೆ ಮತ್ತೊಂದೇನು ನಮ್ಗೆ ಅದರಿಂದ ದೊರೆತಿಲ್ಲ. ಅಧಿವೇಶನ ಆಗೈತೆ ಅನ್ನೋದು ಅಷ್ಟೇ ಹೊರತಾಗಿ ಅದಕ್ಕೆ ಪೂರಕವಾಗಿ ಆಗುವಂಥ ಬೆಳವಣಿಗೆಗಳು ಶೂನ್ಯ ಅನ್ನುವಂಥ ಮಾತು. ಯಾಕಂದರೆ ಅಲ್ಲಿ ಯಾವುದೇ ಫಲಪ್ರದ ಚರ್ಚೆ ಇವತ್ತಿನ ಮಟ್ಟ ನಾವು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕಂಡಿಲ್ಲ. ಅದಕ್ಕೆ ಪೂರಕವಾಗಿನೇ ಯಾವ ಆದೇಶವೂ ಹೊರಟಿಲ್ಲ. ಅಧಿವೇಶನ ಮಾಡಬೇಕಾಗಿತ್ತು, ಮಾಡಿದ್ರು ಅನ್ನೋಂಥ ಭಾವನೆ ಐತಿ. ನಮ್ಮ ಕೋರಿಕೆ ಎರಡನೇ ರಾಜಧಾನಿ ಆಗಲಿ, ಸೆಕ್ರೆಟರಿಯೇಟ್ ಬರಲಿ.